ಬೆಂಗಳೂರಿನಲ್ಲಿ ವಿದೇಶಿ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ ಅನುಮಾನಾಸ್ಪದವಾಗಿ. ಈಗ ಹಲವು ತನಿಖೆ ನಡೀತಾ ಇದೆ ವಿಚಾರದಲ್ಲಿ. ಉಜ್ಬೇಕಿಸ್ತಾನ ಮೂಲದ ಜರೀನಾ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಶೇಷಾದ್ರಿಪುರಂ ಠಾಣಾ ವ್ಯಾಪ್ತಿಯ ಜಗದೀಶ್ ಅನ್ನೋ ಹೋಟೆಲ್ನಲ್ಲಿ ಈ ಸಾವಾಗಿರೋದು. ಹೋಟೆಲ್ನ ಎರಡನೇ ಅಂತಸ್ತಿನಲ್ಲಿ ಮೃತದೇಹ ಪತ್ತೆಯಾಗಿದೆ. 4 ದಿನದ ಹಿಂದಷ್ಟೇ ಬೆಂಗಳೂರಿಗೆ ಜರೀನಾ ಬಂದಿರ್ತಾರೆ. ಉಸಿರುಗಟ್ಟಿಸಿ ಮಹಿಳೆಯ ಕೊಲೆ ಮಾಡಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಹೋಟೆಲ್ನ CCTV ಹಾಗೂ ಲೆಡ್ಜರ್ ಬುಕ್ಕನ್ನು ಪರಿಶೀಲನೆಯನ್ನು ಮಾಡಿದ್ದಾರೆ ಪೊಲೀಸರು. ಯಾರು ಏನು ಎತ್ತ ಅನ್ನುವಂಥದ್ದು, ಆಮೇಲೆ ಅವ್ರ ರೂಮಿಗೆ ಯಾರೆಲ್ಲ ಬಂದಿದ್ರು ಏನು ಅಂಥೇಳಿ. ಸೊ ಬಹುತೇಕ ಕಡೆಗಳಲ್ಲಿ CCTV ಅಳವಡಿಸೋಕ್ಕೆ ಹೇಳಿರ್ತಾರೆ, ಅದನ್ನು ಅಳವಡಿಸಿದಾರೆ ಇಲ್ಲ ಅನ್ನೋದನ್ನು ಚೆಕ್ ಮಾಡ್ತಾರೆ. ಕಾರಣ ಕೆಲವು ಹೋಟೆಲ್ಗಳಲ್ಲಿ ಅವು ಇರ್ತಾವೆ, ವರ್ಕ್ ಆಗ್ತಿರೋದಿಲ್ಲ. ಲೈಕ್ ಪೊಲೀಸರು ಕ್ಯಾಮ್ರಾಗಳಿದ್ದಂಗೆ ಟ್ರಾಫಿಕ್ಗಳಲ್ಲಿ ಇರ್ತಾವೆ, ಕಾಣಿಸ್ತಾ ಇರುತ್ತೆ. ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಭಯ ಪಟ್ಕೊಂಡು ಹೋಗ್ಬೇಕು, ಅದು ವರ್ಕೇ ಆಗ್ತಿರಲ್ಲ. ಇಲ್ಲಿಲ್ಲೂ ಹಾಗೆ ಹೋಟೆಲ್ಗಳಲ್ಲೂ ಕೂಡ ಕ್ಯಾಮ್ರಾ ಹಾಕಿರ್ತಾರೆ, ವರ್ಕ್ ಆಗ್ತಾ ಇದೆಯೋ ಇಲ್ಲೋ, ಯಾರು ಬಂದು ಹೋಗಿದ್ರು, ಏನು ಇವ್ರು 4 ದಿನದಿಂದ ಬಂದು ಇಲ್ಲೇ ಉಳ್ಕೊಂಡಿದ್ರಾ, ಈ ಹೋಟೆಲ್ನಲ್ಲಿ ಎಷ್ಟು ದಿನದ ಉಳ್ಕೊಂಡಿದ್ರು, ಅವ್ರೇನು ಕೆಲಸ ಮಾಡ್ತಾರೆ, ಯಾತಕ್ಕೋಸ್ಕರ ಬಂದಿದ್ರು, ಇವೆಲ್ಲವೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಸದ್ಯಕ್ಕೆ ಸ್ಥಳ ಕ್ರೈಮ್ ಸೀನ್ ಏನಿದೆ, ಅವರು ಸಾವನ್ನಪ್ಪಿರುವಂಥ ಜಾಗ, ಹೋಟೆಲ್ನ ರೂಮ್, ಅದನ್ನೆಲ್ಲ ಪರಿಶೀಲನೆಯನ್ನು ಮಾಡಿದರೆ ಸ್ಯಾಂಪಲ್ಸ್ಗಳ ಕಲೆಕ್ಟ್ ಕೂಡ ಮಾಡಿದ್ದಾರೆ.